ಸೇವೆಯನ್ನ ಬಯಸ್ತಾ ಇರುವಂತದ್ದು ಸಹವನ್ನಲ್ಲ, ನನ್ನ ಒಡೆಯ ದಯವಿಟ್ಟು ನನಗೆ ಮುಕ್ತಿಯನ್ನ ಕರುಣಿಸು ಅಂತ ಹೇಳಿ ಅಲ್ಲಿ ಕೇಳ್ತಾ ಇದ್ದಾರೆ. ಇದುವೇ ನನ್ನ ಪೂಣ್ಕೆ. ಪೂಣ್ಕೆ ಅಂತ ಹೇಳಿದ್ರೆ ಪ್ರತಿಜ್ಞೆ ಅಂತ ಹೇಳ್ತೀವಿ. ಅಂದ್ರೆ ಶಬರಿಯ ಪ್ರತಿಜ್ಞೆ ಏನಾಗಿತ್ತು ಅಂತ ಹೇಳಿದ್ರೆ ಮುಕ್ತಿಯನ್ನ ಬಯಸುವುದಾಗಿತ್ತು. ಅದು ರಾಮದಿಂದ ಮುಕ್ತಿಯನ್ನ ಹೊಂದಬೇಕು ಅನ್ನುವಂಥದ್ದನ್ನ ಆಕೆ ಪ್ರತಿಜ್ಞೆಯನ್ನಾಗಿ ಹೊಂದಿದ್ಲು ಅನ್ನುವಂಥದ್ದು. ಇದುವೇ ನನ್ನ ಪೂಣ್ಕೆ. ರಾಮ ಹೇಳ್ತಾ ಇದ್ದಾನೆ, ಮನ ಒಪ್ಪಿದರೂ ಎದೆ ಒಪ್ಪದಲ್ಲ. ನೋಡಿ ತಾಯೇ, ನನ್ನ ಮನಸ್ಸು ನಿನ್ನ ಬಯಕೆಯನ್ನ ಈಡೇರಿಸ್ಲಿಕ್ಕೆ ಒಂದು ವೇಳೆ ಒಪ್ಪಬಹುದು, ಆದ್ರೆ ನನ್ನ ಹೃದಯ ಅದಕ್ಕೆ ಒಪ್ಪಿಗೆಯನ್ನ ನೀಡ್ತಾ ಇರ್ತಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಶಬರಿ ಹೇಳ್ತಾರೆ, ನೀನೊಲಿಗೊಪ್ಪಲು ದಿವ ತಪ್ಪದಲ್ಲ. ನೀನು ನಿಜಕ್ಕೂ ಪ್ರೀತಿಯಿಂದ ಒಪ್ಪಿಗೆಯಿಂದ ನಿನ್ನ ಹೃದಯ ಪೂರ್ವಕವಾಗಿ ನನಗೆ ನೀನು ಕರುಣಿಸಿದ್ದೆ, ಆದರೆ ದಿವ ತಪ್ಪದಲ್ಲ. ದಿವ ಅಂದ್ರೆ ಸ್ವರ್ಗ ಅಂತ ಹೇಳ್ತೀನಿ, ಅಥವಾ ಇನ್ನೊಂದು ಅರ್ಥದಲ್ಲಿ ಇಲ್ಲಿ ಮುಕ್ತಿ. ನನಗೆ ನಿಜಕ್ಕೂ ಮುಕ್ತಿ ದೊರೆಯುವುದು, ಆದರೆ ನೀನು ಒಲಿದು ಅದನ್ನ ಕರುಣಿಸ್ಬೇಕು ನನಗೆ ಅಂತ ಹೇಳಿ ಕೇಳ್ತಾ ಇದ್ದಾಳೆ ಶಬರಿ. ರಾಮ ಹೇಳ್ತಾನೆ, ಬೆರಗಾಗಿಗೆ ನಾ ನಿನಗೆ ಅಸ್ತು ಎಂಬೆ ನಲ್ಮಿಗೆ. ಅಸ್ತು ಅಸ್ತು ಹೋಗವ್ವ ನಿನ್ನ ಅಭಿಷ್ಟ ಸಿದ್ಧಿಗೆ. ಬೆರಗಾಗಿಗೆ ನಾ ನಿನಗೆ, ಬೆರಗು ಅಂದ್ರೆ ಆಶ್ಚರ್ಯಗೊಂಡಿದ್ದೇನೆ ನಾನು ನಿನ್ನನ್ನು ಕಂಡು, ನಿಜಕ್ಕೂ ನಾನು ಆಶ್ಚರ್ಯಗೊಂಡಿದ್ದೇನೆ. ನೀನು ಸತ್ಕರಿಸಿದಂತಹ ರೀತಿಯಾಗಿರ್ಬೋದು, ಆದ್ರೆ ಕೊನೆಗೆ ನೀನು ಬೇಡ್ತಾ ಇರುವಂತಹ ಮುಕ್ತಿಯನ್ನ ಕೇಳಿ ನಿಜಕ್ಕೂ ನನಗೆ ಇಲ್ಲಿ ಆಶ್ಚರ್ಯ ಉಂಟಾಗ್ತಾ ಇದೆ. ಆದರೂ ಕೂಡ ನಿನ್ನ ಪ್ರೀತಿಗೆ ಮೆಚ್ಚಿ, ನಿನ್ನ ಆತಿಥ್ಯಕ್ಕೆ ಮೆಚ್ಚಿ ನಾನಿಲ್ಲಿ ನಿನಗೆ ಅಸ್ತು ಅಂತ ಹೇಳಿ ಹೇಳ್ತೀನಿ. ಅಸ್ತು ಅಂದ್ರೆ ಅಲ್ಲಿ ಆಶೀರ್ವದಿಸುವಂಥದ್ದು, ಅಥವಾ ನಿನ್ನ ಬಯಕೆ ಈಡೇರಲಿ ಅಂತ ಹೇಳಿ ಆಶೀರ್ವದಿಸುವಂಥದ್ದು, ಒಪ್ಪಿಗೆಯನ್ನ ಸೂಚಿಸುವಂಥದ್ದು ಅಂತ. ಆಯ್ತು, ಹೋಗವ್ವ ಅಂದ್ರೆ ಹೋಗವ್ವ ನಿನ್ನ ಅಭಿಷ್ಟ. ಅಭಿಷ್ಟ ಅಂದ್ರೆ ಮನದ ಇಚ್ಛೆ ಅಥವಾ ಬಯಕೆ ಅಂತ ಹೇಳ್ತೀನಿ. ನಿನ್ನ ಇಚ್ಛೆ ಏನಿದೆಯೋ ಅದರನ್ನ ಸಿದ್ಧಿಸಿಕೊಳ್ಳಲು ನೀನು ಹೋಗು ಅಥವಾ ಹೊರಡು ಅಂತ ಹೇಳಿ ಇಲ್ಲಿ ಆತ ಏನ್ ಮಾಡ್ತಾ ಇದ್ದಾನೆ, ಆಶೀರ್ವದಿಸ್ತಾ ಇದ್ದಾನೆ. ಶಬರಿ ನಮೋ ನಮೋ, ನಿಮಗೆ ನಮೋ, ಬನಕ್ಕೆ ನಮೋ, ಮನೆಗೆ ನಮೋ, ಎಲ್ಲರಿಗೆಲ್ಲ ಪುರುಷರನ್ನು. ನೋಡಿ, ವೇದಿಯಲ್ಲಿ ಉದ್ದೀಪ್ತವಾದ ಅಗ್ನಿಯನ್ನು ಬಲವೊಂದು ಹಾಡುತ್ತಾ ಪ್ರವೇಶಿಸುತ್ತಾಳೆ. ಇಲ್ಲಿಯವರೆಗಿನ ತನ್ನ ಮನದ ಬಯಕೆಯಾದ ಮುಕ್ತಿಯನ್ನು ಕರುಣಿಸಿದಂತಹ ರಾಮನಿಗೆ ಆಕೆ ವಂದಿಸುತ್ತಾ ಅಲ್ಲಿಯೇ ಇದ್ದಂತಹ ಯಜ್ಞಕುಂಡ ಏನಿತ್ತೋ ಆ ಯಜ್ಞಕುಂಡದ ಕುಂಡದಲ್ಲಿ ಉರಿತಾ ಇದ್ದಂತಹ ಅಗ್ನಿಯೂ ಇತ್ತು. ಆ ಯಜ್ಞಕುಂಡದ ಸುತ್ತಲೂ ಶಬರಿ ಪ್ರದಕ್ಷಿಣೆಯನ್ನ ಹಾಕ್ತಾ ಇದ್ದಾಳೆ. ಪ್ರದಕ್ಷಿಣೆ ಹಾಕ್ತಾ ಕೈ ಮುಗಿದು ನಮಸ್ಕರಿಸುತ್ತಾ ತನ್ನ ಸುತ್ತಲೂ ಇರತಕ್ಕಂತಹ ಪ್ರಕೃತಿಯಲ್ಲಿನ ಗಿಡ ಮರ ಪ್ರಾಣಿ ಬೆಟ್ಟ ಗುಡ್ಡ ಎಲ್ಲವಕ್ಕೂ ಕೂಡ ನಮಸ್ಕರಿಸಿ ನಾನಿನ್ನು ಹೋಗಿ ಬರುತ್ತೇನೆ ಅನ್ನುವಂತಹ ರೀತಿಯಲ್ಲಿ ಆಕೆ ಏನ್ ಮಾಡ್ತಾ ಇದ್ದಾಳೆ, ಎಲ್ಲರಿಗೂ ನಮಸ್ಕರಿಸ್ತಾ ಇದ್ದಾಳೆ. ರಾಮ ಹೇಳ್ತಾ ಇದ್ದಾನೆ, ಹೆಣ್ಣ ರೀತಿಯ ನಡೆಯಬಹುದೇ ಅವರ ಬಗೆ ಬಲು ಸೂಜಿಗ, ಎಂಥ ನಿಷ್ಠೆ ಎಂಥ ಪ್ರೀತಿ ಇವಳ ಮರೆಯುವುದೇ ಈ ಜಗ. ನೋಡಿ, ಹೆಣ್ಣಿನ ಈ ತರದ ಒಂದು ಮನಸ್ಥಿತಿ ಹೇಗಿರುತ್ತೆ ಅನ್ನುವಂಥದ್ದನ್ನ ಅರಿಯೋದಕ್ಕೆ ನಿಜಕ್ಕೂ ಸಾಧ್ಯ ಇಲ್ಲ, ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಇದು ನನಗೆ ಸಾಕಷ್ಟು ಅಚ್ಚರಿಯನ್ನ, ಸೋಜಿಗ ಅಂತ ಹೇಳಿದ್ರೆ ಆಶ್ಚರ್ಯ ಅಥವಾ ಅಚ್ಚರಿ ಅಂತ ಹೇಳ್ತೀವಿ, ಇದು ನನಗೆ ನಿಜಕ್ಕೂ ಅಚ್ಚರಿಯನ್ನ ಉಂಟು ಮಾಡ್ತಾ ಇದೆ. ಅವಳ ನಿಷ್ಠೆ ಎಂಥದ್ದಿದೆ, ಅವಳಲ್ಲಿರುವಂತಹ ಪ್ರೀತಿ ಎಂತಹದ್ದು, ಎಂತಹ ಶಕ್ತಿಯುತವಾಗಿರ್ತಕ್ಕಂಥದ್ದು. ಇಂತಹ ಒಂದು ಪ್ರೀತಿ ಶಕ್ತಿ, ಅವಳಲ್ಲಿರುವಂತಹ ಭಕ್ತಿ ಮತ್ತೆ ಅವಳ ಕರುಣೆ, ಇವೆಲ್ಲವನ್ನ ಕೂಡ ಹಾಗಾದ್ರೆ ಈ ಜಗತ್ತು ಮರೆಯೋದಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಕೂಡ ಇಲ್ಲಿ ರಾಮ ಅನ್ಕೊಳ್ತಾ ಇದ್ದಾನೆ. ಆಗ ಲಕ್ಷ್ಮಣ ಹೇಳ್ತಾನೆ, ಆರು ಎತ್ತ ಏಕೆ ಎನ್ನದೆ ಹಸುಳೆ ಎಂದದಿ ಒಲಿದಳು, ಕಾಣುತ್ತಲೇ ಬಹ ಬಹು ನಲಿದಳಣ್ಣ, ನಲಗೋಳ್ ಎಮ್ಮನೇ ಮರೆತಳು. ಲಕ್ಷ್ಮಣ ಹೇಳ್ತಾ ಇದ್ದಾನೆ, ಆರು ಆರು ಅಂದ್ರೆ ಯಾರು ಅಂತ, ನಾವ್ ಯಾರು ಅಂತ ಕೇಳಲಿಲ್ಲ, ನಾವ್ ಎತ್ತರಿಂದ ಯಾವ ಕಡೆಯಿಂದ ಬಂದ್ವಿ ಅಂತ ನಾವು ಯೋಚನೆ ಮಾಡ್ಲಿಲ್ಲ, ನಮ್ಮನ್ನ ಏನು ಎತ್ತ ಅಂತ ಪ್ರಶ್ನೆನೂ ಕೂಡ ಮಾಡದೆ ನಾವು ಬರ್ತಾ ಇದ್ದ ಹಾಗೇನೆ ನಮ್ಮನ್ನ ತುಂಬಾ ಪ್ರೀತಿಯಿಂದ ಕಂಡ್ಲು, ನಮ್ಮನ್ನ ಒಳಗೆ ಕರೆದು ಉಪಚರಿಸಿದಳು, ನಮಗೆ ಎಷ್ಟೆಲ್ಲ ರೀತಿಯಲ್ಲಿ ಸತ್ಕರಿಸಿದಳು. ಆಕೆಯ ಪ್ರೀತಿಯನ್ನ ನಮ್ಗೆ ಇಲ್ಲಿ ಒಂದು ಹಸುಳೆಯ ಹಾಗೆ ಅಂದ್ರೆ ತಾಯಿ ಮಕ್ಕಳನ್ನ ನೋಡುವ ರೀತಿಯಲ್ಲಿ ಆಕೆ ನಮ್ಮನ್ನ ಇಲ್ಲಿ ಉಪಚರಿಸಿದಳು.
ಹೇಳಿದ್ವ ತೇಜವ ಕಾಂಬನಿಗೆ ಇದೇ ಲಕ್ಷಣ ನೋಡಿ. ಲಕ್ಷ್ಮಣನ ಮಾತನ್ನ ಕೇಳಿ ಅಂದ್ರೆ ಅವಳು ತನ್ನ ನೋವನ್ನ ದುಃಖವನ್ನ ಎಲ್ಲೂ ಕೂಡ ವ್ಯಕ್ತಪಡಿಸದೆ ಹಾಗೆ ಎಷ್ಟು ಸಂತೋಷದಿಂದ ನಮ್ಮ ಸುಖದಲ್ಲಿ ತನ್ನ ಸುಖವನ್ನ ಕಂಡಳು ಅನ್ನುವಂತ ವಿಚಾರವನ್ನು ಕೇಳಿದಾಗ ರಾಮ ಹೇಳ್ತಾನೆ, ಬೆಳಕಿಗೊಲ್ಲಿದವ ಉರಿವ ಬತ್ತಿಯ ಹುರುಪ ಕಾಣಲು. ಅಂದ್ರೆ ಅರ್ಥ ಜಗತ್ತಿಗೆ ಬೆಳಕನ್ನ ನೀಡ್ತಕ್ಕಂಥವರು ತಮ್ಮ ಒಂದು ಕಷ್ಟವನ್ನ ಅಥವಾ ಅವರು ಯಾರಿಗೂ ಕೂಡ ತೋರ್ಲಿಕ್ಕೆ ಇಷ್ಟಪಡೋದಿಲ್ಲ. ಜಗತ್ತಿಗೆ ಬೆಳಕನ್ನ ನೀಡುವಂತವರು ಹೇಗಿರ್ತಾರೆ ಅಂದ್ರೆ ಅವರು ಪರೋಪಕಾರವನ್ನ ಮಾಡುವಂತಹ ಸ್ವಭಾವದವರಾಗಿರ್ತಾರೆ. ತಮ್ಮ ಕಷ್ಟವನ್ನ ಅವರು ಇತರರಿಗೆ ತೋರಿಸಲಿಕ್ಕೆ ಇಷ್ಟಪಡೋದಿಲ್ಲ. ಬೇರೆಯವರ ಸುಖದಲ್ಲಿಯೇ ಅವರು ತಮ್ಮ ನೋವನ್ನು ಮರೆಯುವ ಪ್ರಯತ್ನವನ್ನ ಮಾಡ್ತಾರೆ. ಹೇಗೆ ಒಂದು ದೀಪ ತಾನು ಉರಿದು ಜಗತ್ತಿಗೆ ಬೆಳಕನ್ನ ನೀಡುತ್ತೆ, ಉರಿಯುತ್ತಿರುವಂತಹ ಸಂದರ್ಭದಲ್ಲಿ ಆ ದೀಪದ ಒಂದು ಬತ್ತಿ ಏನಿದೆಯೋ ಅದು ಕಪ್ಪಾಗ್ತಾ ಇರುತ್ತೆ, ಅದು ತನ್ನನ್ನು ತಾನು ಸುಟ್ಕೊಳ್ತಾ ಇರುತ್ತೆ. ಸುಟ್ಟಾಗಿರುವಂತಹ ಸುಟ್ಟಿರುವಂತಹ ಕಪ್ಪು ಬಣ್ಣ ಯಾರಿಗೂ ಕೂಡ ಅದು ಕಾಣೋದಿಲ್ಲ ಅಥವಾ ಅದನ್ನು ಯಾರು ಕೂಡ ನೋಡೋದಿಲ್ಲ, ಅದರ ಬೆಳಕನ್ನ ಮಾತ್ರ ಪಡೀತಾರೆ. ಹಾಗೆಯೇ ಇಲ್ಲಿ ಶಬರಿಯು ಕೂಡ ಇಂತಹವರು ನಿಜಕ್ಕೂ ಮಹಾನ್ವಿತರು ಅಂತ ಹೇಳಿ ಕೂಡ ಇಲ್ಲಿ ಹೇಳ್ತಾನೆ. ಈ ರೀತಿಯ ಮಾತುಗಳನ್ನ ಕೇಳಿದಂತಹ ಲಕ್ಷ್ಮಣ ಹೇಳ್ತಾನೆ, ಅಸುರ ನೆಡರಿ ಕಾದು ತನ್ನೆಡೆಗೆ ಎಂಬ ಸೆಳೆದಿ ಅತ್ತಿಗೆ ಏನ ನಿಮ್ಮೆನು ಅಣ್ಣ ಇಂತೆಯೇ ನೆನೆಯುತ್ತಿರಬಹುದು ಅತ್ತಿಗೆ. ಅಸುರರು ಅಂದ್ರೆ ರಾಕ್ಷಸರ ಕಡೆಯಿಂದ ನಮ್ಮನ್ನ ತನ್ನ ಕಡೆಗೆ ಸೆಳೆದಂತಹ ಶಬರಿಯ ಪ್ರೀತಿ ಏನಿತ್ತೋ ಅದು ನಮ್ಮನ್ನ ಆಕೆಯ ಕಡೆಗೆ ಸೆಳೆಯಿತು. ಶಬರಿಯ ಪ್ರೀತಿ ರಾಕ್ಷಸರ ಕಡೆಯಿಂದ ನಮ್ಮನ್ನ ಸೆಳೆಯಿತು. ಅದೇ ರೀತಿ ನಮ್ಮ ಅತ್ತಿಗೆಯೂ ಕೂಡ ನಮ್ಮನ್ನ ಇಲ್ಲಿ ನಿರೀಕ್ಷೆ ಮಾಡ್ತಾ ಇರಬಹುದು, ನಮ್ಮನ್ನ ಎದುರು ನೋಡ್ತಾ ಇರಬಹುದು ಅನ್ನುವಂತಹ ಮಾತನ್ನ ಕೂಡ ಇಲ್ಲಿ ಹೇಳ್ತಾ ಇದ್ದ ಹಾಗೇನೆ ರಾಮನಿಗೆ ಇರಬಹುದು ಇರಬಹುದು ಸೀತೆ ಹಾ ಪ್ರಿಯೆ ಚಂದ್ರಾನನೆ ಎಲ್ಲಿರುವೆ ಎಂತಿರುವೆ ನಿನ್ನನ್ನು ಜೀವದೊಂದಿಗೆ ಕಾಂಬಿನಿ. ನೋಡಿ ಲಕ್ಷ್ಮಣ ಅತ್ತಿಗೆಯು ಇದೇ ರೀತಿ ನಮ್ಮನ್ನ ಕಾಯ್ತಾ ಇರಬಹುದು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾಗೇನೆ ಲಕ್ಷ್ಮಣ ರಾಮನಿಗೆ ಸೀತೆಯ ನೆನಪಾಗ್ತಾ ಇದೆ. ಮತ್ತೆ ಆತ ದುಃಖದಿಂದ ಪ್ರಲಾಪಿಸಲು ಪ್ರಾರಂಭ ಮಾಡ್ತಾನೆ, ಎಲ್ಲಿರುವೆ ಸೀತೆ ಹೇಗಿರುವೆ ನೀನು ಚಂದ್ರಮುಖಿ ಅಂದ್ರೆ ಚಂದ್ರನಂತಹ ಮುಖವನ್ನ ಹೊಂದಿದವಳು ಅನ್ನುವಂತಹ ರೀತಿಯಲ್ಲಿ ಚಂದ್ರಮುಖಿ ಅಂತ ಹೇಳ್ತಾ ನನ್ನ ಪ್ರಿಯೆ ನಿನ್ನನ್ನು ನಿಜಕ್ಕೂ ನಾನು ಜೀವ ಸಹಿತವಾಗಿಯೇ ನೋಡ್ಲಿಕ್ಕೆ ಸಾಧ್ಯ ಇದೆಯಾ ನೋಡ್ತೀನ ಅಂತ ಹೇಳಿ ಕೂಡ ಇಲ್ಲಿ ಮತ್ತೆ ಆತ ದುಃಖತಪ್ತನಾಗಿ ಪ್ರಲಾಪಿಸುತ್ತಾನೆ. ಆಗ ಲಕ್ಷ್ಮಣ ಹೇಳ್ತಾನೆ, ಭೂಮಿ ತಾಯಿಯು ತನ್ನ ಮಗಳನ್ನು ಎಲ್ಲಿರಲಿ ಅದೇ ತವರಲ್ಲಿ ಪೊರೆವಳೆ ಧೃತಿಯಾಗು ಚಿಂತಿಸು ಇನ್ನು ಮುಂದಿನ ಹವಣನೆ. ಭೂಮಿ ತಾಯಿಯು ಭೂಮಿ ತಾಯಿಯ ಮಗಳು ಅಂತ ನಾವೇನ್ ಸೀತಾಮಾತೆಗೆ ಹೇಳ್ತೀವೋ ಹಾಗಾಗಿ ಆ ಸೀತೆಯನ್ನ ಭೂಮಿ ತಾಯಿಯು ಎಲ್ಲಿದ್ದರೂ ಕೂಡ ಆಕೆ ಆಕೆಯ ರಕ್ಷಣೆಯನ್ನ ಮಾಡ್ತಾಳೆ, ತನ್ನ ಮಗಳನ್ನ ಆಕೆ ರಕ್ಷಣೆ ಮಾಡ್ತಾಳೆ. ಸೀತೆ ಎಲ್ಲಿದ್ದರೂ ಕೂಡ ಆಕೆ ತವರು ಮನೆಯಲ್ಲಿಯೇ ಇದ್ದಂತೆ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ರಾಮನಿಗೆ ಹೆದರಬೇಡ ಅಣ್ಣ ನೀನು ಚಿಂತಿಸಬೇಡ ಅಂತ ಹೇಳಿ ಮತ್ತೆ ಮುಂದಿನ ಕಾರ್ಯವನ್ನು ನಾವಿಲ್ಲಿ ನೋಡೋಣ. ಅತ್ತಿಗೆಯನ್ನ ರಕ್ಷಣೆ ಮಾಡಲಿಕ್ಕೆ ನಾವು ಮುಂದಾಗೋಣ ಅಂತ ಹೇಳಿ ಕೂಡ ಇಲ್ಲಿ ಹೇಳ್ತಾನೆ. ಆ ಮಾತನ್ನ ಕೇಳಿ ರಾಮ ಅಬುದಬುದು ಮರೆತಿದ್ದೆ ಲಕ್ಷ್ಮಣ ಪಂಚಭೂತದಿ ಬೆರೆಯುತ್ತ ಶಬರಿ ಸೀತೆಗೆ ರಕ್ಷೆ ಇಡಲಿ ಪೋಪ ನೆರವರಸುತ. ಇಲ್ಲಿ ಹೌದು ರಾಮ ರಾಮ ಹೇಳ್ತಾ ಇದ್ದಾನೆ ಲಕ್ಷ್ಮಣನಿಗೆ, ಹೌದು ರಾಮ ನಾನು ನನ್ನ ಚಿಂತೆಯಲ್ಲಿ ಅಥವಾ